ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 347. ನಮ್ಮ ಸಹೋದರರಿಗಾಗಿ ಪ್ರಾಣ ಅರ್ಪಿಸುವುದರಿಂದ ನಮ್ಮ ದೈಹಿಕ ಚೈತನ್ಯವನ್ನು ತ್ಯಾಗ ಮಾಡಿದಂತಾಗುವುದಿಲ್ಲ ಎಂಬ ವಾಕ್ಯಗಳ ನೈಜವಾದ ಅರ್ಥವಲ್ಲ. ಕ್ರಿಸ್ತನ ವೇದನೆಗಳು ಯಾವುದೇ ದೈಹಿಕ ನೋವನ್ನುಂಟು ಮಾಡುವುದಿಲ್ಲ ಎಂದು ಹೇಳಿಕೊಂಡು ಮೇಲಿನ ಮಾತುಗಳ ನಿಜವಾದ ಅರ್ಥವನ್ನು ಕಸಿದುಕೊಳ್ಳಲಾಗದು. ನಮ್ಮ ಕರ್ತನ ಶ್ರಮ ಮತ್ತು ಆತನ ಸದ್ಗುಣಗಳಿಂದ ಕೂಡಿದ ಪ್ರಾಣಶಕ್ತಿಯ ನಷ್ಟವು ಮತ್ತು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಎಂಬ ಆಲೋಚನೆಗಳಿಗೆ ವಿರುದ್ಧವಾಗಿದೆ. ಆದುದರಿಂದ ನಾವು ನಮ್ಮ ಐಹಿಕ ಹಿತಾಸಕ್ತಿಗಳಲ್ಲಿ ಈ ಲೋಕದವರಿಗಿಂತ ಉತ್ತಮವಾಗಿದ್ದೇವೆ ಎಂದು ನಿರೀಕ್ಷಿಸದೆ ಅದರಿಂದಾಗುವ ನಷ್ಟವನ್ನು ಆತನ ಶ್ರಮೆಗಳಲ್ಲಿ ಅನುಭವಿಸುತ್ತೇವೆ ಎಂದು ನಿರೀಕ್ಷಿಸಬೇಕು. ಇಂತಹ ನಷ್ಟಗಳು ಜನರಲ್ಲಿ ಗೌರವ ತೋರುವಲ್ಲಿ ಮತ್ತು ಆರ್ಥಿಕ ಏಳಿಗೆಯಲ್ಲಿ ಮುಕ್ತವಾಗಿ ಅಂಗೀಕರಿಸಲ್ಪಡುತ್ತವೆ. ನಮ್ಮ ಕರ್ತನು ಈ ಪ್ರಖ್ಯಾತಿಯನ್ನು ಬಯಸದೆ ಇತರರನ್ನು ಶ್ರೀಮಂತರಾಗಿಸಲು ತಾನು ಇಚ್ಛಾಪೂರ್ವಕವಾಗಿ ಬಡವನಾದನು. ಅಪೋಸ್ತಲರುಗಳಿಗೂ ಇದೇ ಅನುಭವವಾಗಿ ಅವರು ನಮಗೂ ಇದನ್ನೇ ಮಾದರಿಯಾಗಿಟ್ಟಿದ್ದಾರೆ. ಹಾಗಾದರೆ ಯಾಕೆ ಎಲ್ಲರೂ ತಿಮೋತೆಯನ ಹಲವಾರು ದೌರ್ಬಲ್ಯಗಳನ್ನು, ಪೌಲನ ಶರೀರದಲ್ಲಿ ನಾಟಿರುವ ಶೂಲ, ಇವೇ ಮುಂತಾದ ಕಾಯಿಲೆಗಳೆಲ್ಲವೂ ಕರ್ತನಲ್ಲಿ ನಿಷ್ಠೆಯುಳ್ಳವರಿಗೆ ಅನುಮತಿಸುವುದಾಗಿ ಪರಿಗಣಿಸುವುದಿಲ್ಲ? ನಿಜವಾಗಿಯೂ ಪಾಪವು ಸೈತಾನನಿಂದ ಪ್ರಾರಂಭವಾಗಿದ್ದು ಈ ಕಾಯಿಲೆಗಳು ಅದರ ಫಲವಾಗಿದೆ ಎಂಬ ಅರ್ಥದಲ್ಲಿ ಇವುಗಳೆಲ್ಲವೂ ಪಿಶಾಚನವು. ಆದರೆ ಅವುಗಳ ಸೆರೆ ಬಾಸುಂಡೆಗಳು, ಹಡಗು ನಷ್ಟ ಮತ್ತು ಮರಣ ಇವುಗಳು ಸೈತಾನನಿಂದಲ್ಲ. ಮಾನವರಿಗೆ ಸರ್ವೇ ಸಾಮಾನ್ಯವಾದ ಈ ಎಲ್ಲ ಶಾರೀರಿಕ ಆಪತ್ತುಗಳಿಗೆ ಸೈತಾನನು ಪ್ರತ್ಯಕ್ಷವಾಗಿ ಅಲ್ಲದೆ ಪರೋಕ್ಷವಾಗಿ ಚಿತಾವಣೆಗಾರನಾಗಿದ್ದಾನೆ. ಆದಾಗ್ಯೂ ಅಪೋಸ್ತಲನು ಅಂತಹ ಅನುಭವಗಳಲ್ಲಿ ತಾನು ದೇವರಿಂದ ಕೈಬಿಟ್ಟವನು ಎಂದು ಪರಿಗಣಿಸುವುದಿಲ್ಲ. ಬದಲಾಗಿ ಇವುಗಳು ತಾನು ಕರ್ತನಿಗಾಗಿ, ಸತ್ಯಕ್ಕಾಗಿ ಸಹಿಸಿಕೊಂಡು ದೇವರಿಗೆ ಮಾಡುವಂತೆ ಅನುಮತಿಸಲ್ಪಟ್ಟ ಅರ್ಪಣೆಯ ಭಾಗವಾಗಿದೆ ಎಂದು ಆತನನ್ನು ಮಹಿಮೆಪಡಿಸುತ್ತಾನೆ. ಇದು ಇತರರಿಗಿಂತ ಹೆಚ್ಚಾದ ಆತನು ಹೆಚ್ಚು ಸಂತೋಷಿಸುತ್ತಾನೆ ಮತ್ತು ಭವಿಷ್ಯದಲ್ಲಿ ತನ್ನ ವೈಭವವು ಹೆಚ್ಚಿಸಲ್ಪಡುತ್ತದೆ ಎಂದು ಪರಿಗಣಿಸಿಕೊಳ್ಳುತ್ತಾನೆ. ಹೀಗಿದ್ದಾಗ್ಯೂ ನಾವು ನೀತಿಯ ಸಲುವಾಗಿ ಸಂಭವಿಸುವ ಶ್ರಮೆ ಹಾಗೂ ಅಪರಾಧಗಳ ನಿಮಿತ್ತ ಅನುಭವಿಸುವ ಯಾತನೆ ಇವುಗಳು ವ್ಯತ್ಯಾಸ ಕಂಡುಕೊಳ್ಳಬೇಕು. ಇತರರ ಸಂಗತಿಗಳಲ್ಲಿ, ಕೆಟ್ಟ ಕಾರ್ಯಗಳಲ್ಲಿ ಅನಾವಶ್ಯಕವಾಗಿ ತಲೆ ಹಾಕುವುದರಿಂದ ಹೆಚ್ಚಾದ ಶ್ರಮೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಅಪೋಸ್ತಲನು ನಮ್ಮ ಗಮನಕ್ಕೆ ತರುತ್ತಾನೆ. ನಾವು ಇದಕ್ಕೆ ಹೊಟ್ಟೆ ಬಾಕತನವನ್ನು ನಿಶ್ಚಿತಪಡಿಸಬಹುದು. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು. ಈ ಕೆಡುಕುಗಳಲ್ಲಿ ಸ್ವಯಂ ನಿಯಂತ್ರಣ ಇಲ್ಲದಿರುವಿಕೆಯು ಅನೇಕ ತಾಪತ್ರಯಗಳನ್ನುಂಟು ಮಾಡುತ್ತವೆ. ಇವುಗಳನ್ನು ನೀತಿಯ ನಿಮಿತ್ತ ತಾಳುವ ಶ್ರಮೆಯಿಂದ ಎಣಿಸಬಾರದು. ಇಂತಹ ಯಾತನೆಗಳಲ್ಲಿ ಯಾರೂ ಸಂತೋಷ ಪಡದಿರಲಿ, ಬದಲಾಗಿ ಶೋಕಿಸಲಿ, ಉಪವಾಸವಿದ್ದು ಪ್ರಾರ್ಥಿಸಲಿ, ಸ್ವಯಂ ನಿಯಂತ್ರಣವನ್ನು ಅಭ್ಯಾಸಿಸಲಿ. ಆದರೆ ತನ್ನ ಅತ್ಯುತ್ತಮ ನಿರ್ಣಯದಲ್ಲಿ ನೂತನ ಸೃಷ್ಟಿಯು ದೈವಾನುಗ್ರಹದಿಂದ ತನ್ನ ಅವಕಾಶದ ಬಾಗಿಲು ತೆರೆದಿದೆ ಎಂದು ತೋರಿ ಬಂದಾಗ ಆತನು ನೂತನ ಸೃಷ್ಟಿಯು ಇದನ್ನು ಶ್ರದ್ಧೆಯಿಂದ ಮತ್ತು ಸ್ವಾರ್ಥ ತ್ಯಾಗದೊಡನೆ ಪ್ರವೇಶಿಸಬೇಕು. ಇದರ ಪರಿಣಾಮ ದೈಹಿಕ ವ್ಯಾಧಿಗಳುಂಟಾಗಬಹುದು. ಇದನ್ನು ಈ ಲೌಕಿಕರು ಅವಿವೇಕದ ಗುರುತೆಂದು ತಿಳಿಯಬಹುದು. ಆದರೆ ಆತನು ಇದಕ್ಕಾಗಿ ನಾಚಿಕೆ ಪಡದೆ ಅಂತಹ ಸಂಕಟಗಳಿಗಾಗಿ ದೇವರನ್ನು ಮಹಿಮೆಪಡಿಸಲಿ. ಕ್ರಿಸ್ತನಿಗಾಗಿ ಶ್ರಮೆಯನ್ನು ಅನುಭವಿಸುವ ಯೋಗ್ಯತೆಯ ಬಾಧ್ಯತೆಯಲ್ಲಿ ಸಂತುಷ್ಟರಾಗಿರಬೇಕು. ನಿಜವಾಗಿಯೂ ವ್ಯಾಧಿಗಳು ಪಾಪ ಇಲ್ಲವೇ ಸ್ವಾರ್ಥತೆಯ ಕಾರಣವಲ್ಲದೆ ಬೇರೆ ಕಾರಣಗಳಿಂದ ಬರುವುದಾದರೆ ಅದನ್ನು ತಾಳ್ಮೆಯಿಂದಲೂ ಕೃತಜ್ಞತೆಯಿಂದಲೂ ಸ್ವೀಕರಿಸಬೇಕು ಮತ್ತು ಇದು ಗೋಳಾಡುತ್ತಿರುವ ಸೃಷ್ಟಿಗಳಿಗಾಗಿ ಪಡುವ ಅನುಕಂಪದಿಂದ ದೊರೆಯುವ ಪಾಠ ಮತ್ತು ಸಹಸ್ರ ವರ್ಷದ ಆಳ್ವಿಕೆಯ ಅರುಣೋದಯದಲ್ಲಿ ಈ ಶಾಪ ವಿಮೋಚನೆಯಾಗುತ್ತದೆ ಎಂಬ ನಿರೀಕ್ಷೆ ಮತ್ತು ನಂಬಿಕೆ ಎಂದು ತಿಳಿಯಬೇಕು. ಹೃದಯದಲ್ಲಿ ಉಂಟಾಗುವ ಕೃಪೆಯು ಜೀವನದಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಅನುಕೂಲಕರ ಪ್ರಭಾವವನ್ನು ಬೀರುವುದಾಗಿದೆ. ಆದರೆ ಇವುಗಳು, ಅಂದರೆ ಯಾವುದೇ ಚಮತ್ಕಾರ ಮಧ್ಯಸ್ಥಿಕೆ ಇಲ್ಲದೆ ನಮ್ಮ ಮರ್ತ್ಯ ಶರೀರಗಳನ್ನು ರಂಜಿಸಲಾರದು ಅಥವಾ ದುರಸ್ತಿಗೊಳಿಸಲಾರದು. ದೇವರು ಇಂತಹ ಚಮತ್ಕಾರಗಳನ್ನು ಸೂಚಿಸುವುದಿಲ್ಲ, ಯಾಕೆಂದರೆ ಇವುಗಳು ನಮ್ಮನ್ನು ವಿಶ್ವಾಸದ ಮೂಲಕ
ನಡೆಗೊಡಿಸದೆ ನಮ್ಮ ದೃಷ್ಟಿಗೆ ತಕ್ಕಂತೆ ನಡೆಯುವ ಮತ್ತು ಸಭೆಯಲ್ಲಿ ದೇವರು ಇಂದು ಬಯಸದ ಒಂದು ಮಾರ್ಗವನ್ನು ಹುಟ್ಟುಹಾಕುವ ಗಂಡಾಂತರ ಉಂಟು ಮಾಡುವುದಾಗಿದೆ. ನಾವೀಗಾಗಲೇ ಕಂಡುಕೊಂಡಂತೆ ಆತನು ನಂಬಿಕೆಯ ಮೂಲಕ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುತ್ತಾನೆ. ಪ್ರತಿಯಾಗಿ ಎಂದಿನಂತೆ ಅಸಂಪೂರ್ಣವಾಗಿ ಜೀವಿಸುವಾಗಲೂ ಆತನು ನಮ್ಮನ್ನು ಸಂಪೂರ್ಣರನ್ನಾಗಿ ಎಣಿಸುತ್ತಾನೆ. ಹೃದಯದಲ್ಲಿನ ಕೃಪೆಯು ನಮ್ಮನ್ನು ಬಿಸಿಲು ಮತ್ತು ಚಳಿ ಅಥವಾ ಹಸಿವು ಮತ್ತು ಬಾಯಾರಿಕೆ ಇವುಗಳ ಪ್ರಭಾವಗಳನ್ನು ತಡೆಗಟ್ಟಲು ಅಸಾಧ್ಯವಾಗಿರುವಾಗ ಅವನು ಪರಲೋಕದ ತಂದೆಯ ಮೇಲೆ ವಿಶ್ವಾಸವಿಡುವುದರ ಮೂಲಕ ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಮಾಡಬಹುದಾದ ಸಂಪೂರ್ಣವಾಗಿ ಅವುಗಳನ್ನು ಅರಿವಿರದಂತೆ ಮಾಡಲಾರದು. ಎಲ್ಲ ಸಂಗತಿಗಳು ಅವನು ಒಳ್ಳೆಯ ರೀತಿಯಲ್ಲಿ ತಾಳ್ಮೆ ಮತ್ತು ವಿಶ್ವಾಸದಿಂದ ತೆಗೆದುಕೊಳ್ಳುವುದಾದರೆ ಕೊನೆಗೆ ಅವುಗಳು ನಮಗೆ ಒಳಿತನ್ನೇ ಉಂಟು ಮಾಡುತ್ತವೆ ಎಂಬ ವಿಶ್ವಾಸ ನಮಗಿರಬೇಕು ಎಂಬುವಂಥದ್ದೇ.